ದೇಶದಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿದೆ. ಒಂದು ಕಡೆ ಜೈಷೆ ಉಲ್ ಹಿಂದ್ ಉಗ್ರ ಸಂಘಟನೆ ಸ್ಫೋಟದ ಹೊಣೆ ಹೊತ್ತಿದ್ರೆ ಮತ್ತೊಂದು ಕಡೆ ಬಾಂಬ್ ಇಟ್ಟವರನ್ನ ಗುರುತಿಸೋದೇ ದೊಡ್ಡ ಸವಾಲಿನ ಕೆಲಸವಾಗಿದೆ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಇಸ್ರೇಲ್ ಕಂಡರೆ ಆಗದವರೇ ಕೃತ್ಯ ಎಸಗಿದ್ದಾರೆ ಎಂಬ ಆರೋಪ ಬಲವಾಗಿ ಕೇಳಿಬರುತ್ತಿರುವ ಬೆನ್ನಲ್ಲಿ ಜೈಷ್ ಉಲ್ ಹಿಂದ್ ಉಗ್ರ ಸಂಘಟನೆ ಸ್ಫೋಟದ ಹೊಣೆ ಹೊತ್ತುಕೊಂಡಿದೆ. ಆದರೆ ಉಗ್ರರ ಜಾಡು ಪತ್ತೆ ಹಚ್ಚಲು ಬಲವಾದ ಸಾಕ್ಷಿಗಳು ಲಭ್ಯವಾಗಿಲ್ಲ. ಇಸ್ರೇಲದರ ಮಧ್ಯೆ ಮತ್ತೊಂದು ಅನುಮಾನ ಗಟ್ಟಿಯಾಗ್ತಿದೆ. ಇರಾನ್ ಸೇನಾಧಿಕಾರಿ ವಿಜ್ಞಾನಿ ಹತ್ಯೆಗೆ ರಿವೆಂಜ್. ದೆಹಲಿ ಸ್ಫೋಟ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು. ಹೌದು, ಇಂಥದ್ದೊಂದು ಅನುಮಾನ ಬಲವಾಗಿ ಕಾಡುತ್ತಿದೆ. ದೆಹಲಿಯಲ್ಲಿನ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಪ್ರಕರಣದ ಹಿಂದೆ ನೂರಾರು ಡೌಟ್ ಸೃಷ್ಟಿಯಾಗ್ತಿದೆ. ಸ್ಫೋಟದ ಹಿಂದೆ ಇರಾನ್ನ ಕೈವಾಡವಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಯಾಕಂದ್ರೆ ಸ್ಫೋಟ ಸಂಭವಿಸಿದ ಜಾಗದಲ್ಲಿ ಸಿಕ್ಕ ಪತ್ರ ಇರಾನ್ ಕೈವಾಡದ ಶಂಕೆ ಸೃಷ್ಟಿಸಿದೆ. ಮತ್ತೊಂದು ಕಡೆ ಇರಾನ್ನ ವಿಜ್ಞಾನಿಗಳು ಮತ್ತು ಜನರಲ್ ಹತ್ಯೆಗೆ ಇದು ಪ್ರತೀಕಾರ ಇರಬಹುದು ಎಂಬ ಅನುಮಾನ ಕೂಡ ದಟ್ಟವಾಗ್ತಿದೆ. ಹೀಗಾಗಿ ಭಾರತಕ್ಕೆ ಬಂದಿರುವ ಇರಾನ್ ನಾಗರಿಕರ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಸ್ಫೋಟದ ಬಳಿಕ ಉಗ್ರರಿಂದ ವಾರ್ನಿಂಗ್ ಲೆಟರ್. ಅಂದಹಾಗೆ ಸ್ಫೋಟದ ಸ್ಥಳದಲ್ಲಿ ಪತ್ತೆಯಾದ ಪತ್ರದಲ್ಲಿ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಇದು ಟ್ರೇಲರ್ ಮಾತ್ರ ಎಂದು ಎಚ್ಚರಿಸಿರುವ ಭಯೋತ್ಪಾದಕರು ಮತ್ತಷ್ಟು ಸ್ಫೋಟಕ್ಕೆ ಸಂಚು ರೂಪಿಸಿರುವ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಇದು ದೇಶಾದ್ಯಂತ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಇರಾನ್ ಪ್ರಜೆಗಳು ಸೇರಿ ಕೆಲ ವ್ಯಕ್ತಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಿನಲ್ಲಿ ದೆಹಲಿ ಸ್ಫೋಟ ಪ್ರಕರಣ ತೀವ್ರ ಆತಂಕ ಹುಟ್ಟುಹಾಕಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಅಲರ್ಟ್ ಆಗಿ ಅಂತ ಸಂದೇಶ ರವಾನಿಸಿದ್ದು ಏರ್ಪೋರ್ಟ್ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಹದ್ದಿನ ಕಣ್ಣಿಟ್ಟು ಪ್ರತಿಯೊಂದು ಚಲನವಲನ ಗಮನಿಸಲಾಗುತ್ತಿದೆ. ಮತ್ತೊಂದು ಕಡೆ ಇಸ್ರೇಲ್ ಸರ್ಕಾರ ಮತ್ತು ಅಧಿಕಾರಿಗಳು ಭಾರತ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದು ಕೃತ್ಯ ಎಸಗಿದವರನ್ನ ಕಂಬಿ ಹಿಂದೆ ತಳ್ಳಲು ತನಿಖಾ ಸಂಸ್ಥೆಗಳು ಬಲೆ ಬೀಸಿವೆ. ಬ್ಯೂರೋ ರಿಪೋರ್ಟ್, ಟಿವಿ 9.